ಹೋಗು ತಿರುವುದು ಕಾಯ ವ್ಯರ್ಥ, ಇದು ಕಾಯ ವ್ಯರ್ಥ. ಹೋಗಲಿಗತ್ತದ ಗುರುವಿನ ದರ್ಶನ ಮಾಡ್ಕೊಳ್ಳಿಲ್ಲ, ಅಲ್ಲಿ ಲಿಂಗ ಪೂಜೆ ಮಾಡ, ದೇವರ ನಂಬಲಿಲ್ಲ, ದಾನ ನಂಬಲಿಲ್ಲ, ಧರ್ಮ ನಂಬಲಿಲ್ಲ. 50ನೇ ವಯಸ್ಸಿನಾಗ ಇದು ಸುಮ್ಮ ಸಂಸಾರ ಅನ್ನೋದು ಬೆನ್ನಿಗೆ ಬಿದ್ದದ, ಇದ್ರಾಗ ಏನಿಲ್ಲ ಅಂತೇಳಿ ಅವಾಗ ಅರಿವು ಪ್ರಾಪ್ತಿ ಆಯಿತು. ಪರಮ ಸದ್ಗುರುವಿನ ದರ್ಶನ ಮಾಡ್ಕೊಳ್ಳೋಗತ್ತು. ಗುರುವಿನ ಮಠಕ್ಕೆ ಹೋಗ ನಡ್ರಿ ಕಾ, ಅಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ, ಅದರಿಂದ ಮೋಕ್ಷ ಸಿಗ್ತದ ಅಂಥೇಳಿ 50ನೇ ವಯಸ್ಸಿನಾಗ ಅರಿವು ಪ್ರಾಪ್ತ, ಆತ್ಮಜ್ಞಾನ ಮೂಡ್ಲಿಕತ್ತು. 60ರ ಮರಿವು 60ನೇ ವಯಸ್ಸಿನಾಗ ಕಾಲಿಟ್ಟ ಏನಿದ್ದದೆಲ್ಲ ನೆನಪು ಹಾರ್ಲಗತ್ತ, ಬುದ್ಧಿ ಭ್ರಮಣೆ ಆಗಲಿಗತ್ತು, ಕಣ್ಣು ಸ್ವಲ್ಪ ಕಾಣ್ಲಿಕತ್ತು, ಕಣ್ಣು ಮಂದು ಹರ್ಲಿಗತ್ತು, ಬುದ್ಧಿ ಎಲ್ಲಿ ಹೋಗೋದಾಗಲಿಲ್ಲ. 60ನೇ ವಯಸ್ಸಿನಾಗ ಎಲ್ಲ ನೆನಪು ಹಾರ್ಲಿಕತ್ತ, ಕೊಟ್ಟದ್ದು ತಗೊಂಡದ್ದು ಬಡ್ಡಿಲೆ ಕೊಟ್ಟದ್ದು ಎಲ್ಲ ನೆನಪು ಹಾರ್ಲಿಕತ್ತ. ಅವಾಗ ಏನು ಮಾಡ್ದ ಮಗನಿಗೆ ಕಾರವಾರ ಕೊಟ್ಟ ಸಸಿಗ ಮಗನಿಗೆ ಅವಾಗ 60ನೇ ವಯಸ್ಸಿನಾಗ ಮನಿ ಚಾವಿ ಕೊಟ್ಬಿಟ್ಟ, ಅಲಮರಿ ಚಾವಿ ಕೊಟ್ಬಿಟ್ಟ. 60ರ ಮರಿವು 70ರಕ್ಕಾಗಿ 70ನೇ ವಯಸ್ಸಿನ ಕಾಲಿಟ್ಟ. ಮೂಲೆ ಕೂತು ಸುಮ್ಮ ಕೂಡ್ಲಿಲ್ಲ, ಮುದುಕ ಅಥವಾ ಮುದುಕಿ ಇಬ್ಬರಿಗೆ 70 ಬರ್ತಾವ. 70ನೇ ವಯಸ್ಸಿನಾಗ ಮೂಲೆ ಕೂತ ಮಗನಿಗೆ ಬೈಲಿಕತ್ತು, ಸೊಸಿಗೆ ಬೈಲಿಕತ್ತ, ನೀವು ಹಾಂಗೆ ಹಾಳು ಮಾಡ್ತೀರಿ, ಹಿಂಗೆ ಹಾಳು ಮಾಡ್ತಿದ್ರಿ, ನಾವಾಗ ಹಾಂಗೆ ಮಾಡೀನಿ, ಹಿಂಗೆ ಮಾಡೀನಿ, ದುಡಿದೀನಿ ಎಲ್ಲ ಅಲ್ಲಗತ್ತ. ಅವ ಮಗ ಸೊಸಿ ಏನು ಕೇಳಲಾರ್ದಂಗೆ ಹೋಗಲಿಗತ್ತು. ಇದು ಗಿಡದ ಕಾವು 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 ಕಾಯಿ ಹೆಂಗೆ ಮಾಡ್ತದ, ಮೂಲೆ ಕೂತು ಒಂದು ಸೌನು ಬೈಲಿಕತ್ತ, ಕೇಳೋರಿಲ್ಲ ಹೇಳೋರಿಲ್ಲ. 70ರ ಕಾಗಿ 80ರ ಗೂಗಿ 80ನೇ ವಯಸ್ಸಿನ ಕಾಲಿಟ್ಟ, ಕಣ್ಣು ಕಳ್ಕೊಂಡು ಬಿಟ್ಟ. ಗೂಗಿ ಹೆಂಗೆ ಕಣ್ಣು ಕಳ್ಕೊಂಡದ, ಹಂಗೆ ಇವನು ಎರಡೂ ಕಣ್ಣು ಮಂದು ಹರ್ಲಿಗತ್ತು. ಏನು ನೋಡಿದ್ದ ಮಾಡಿದ್ದ ಜಗತ್ತೆಲ್ಲ ಕತ್ಲೆ ಆಯ್ತು. 80ರ ಗೂಗಿ ಅದಕ್ಕೆ ಕತ್ತಲೆಯ ವಿಷಯದೊಡನೆ ಸತ್ತು ಹುಟ್ಟಿತ್ತು, ಹುಟ್ಟಿ ಸತ್ತಿತ್ತು ಜಗವೆಲ್ಲ. ಏನು ಪ್ರಪಂಚ ಮಾಡಿದ ಅದೆಲ್ಲ ಸುನ್ನೆ ಆಯಿತು, ನೋಡುವಂಥದ್ದು ಭಾಗ್ಯನೇ ಹೋಗಿಬಿಡ್ತು, ಜಗತ್ತು ಕತ್ಲೆ ಆಯಿತು. 80ರ ವಯಸ್ಸಿನೊಳಗೆ ಗೂಗಿ ಆಗಿಬಿಟ್ಟ, ಕಣ್ಣು ಕಳೆದುಕೊಂಡ ಅಂತ ಗೂಗಿ ಆಗಿಬಿಟ್ಟ. 90ರ ಬಾಗಿ 90ನೇ ವಯಸ್ಸಿನಾಗ ದೇಹ ಬಾಗಿತು, ನಡ್ಲಿಕ್ಕೆ ಬರಲಿಲ್ಲ, ಎರಡು ಕಾಲು ಹೋಗಿ ಮೂರು ಕಾಲಾದವು, ಕಣ್ಣು ಮಂದು ಹರ್ಲಿಗತ್ತು, ಕೆಳಸಲ್ದು, ಪ್ರಪಂಚ ಅನ್ನೋದು ಏನೆಲ್ಲ ವಜ್ಜಾಯಿತು, ಬಾಗಿ ಬಿಡುತ್ತೆ ಈ ಶರೀರ. ಬಾಗದಾಗ ಏನಾಯಿತು ಅಂತಂದ್ರೆ ಹಾಸಿಗೆ ಹಿಡದ, ಹೊಲಸು ಮಾಡ್ಲಿಕ್ಕತ್ತ, ನಡ್ಲಿಕ್ಕೆ ಬರಲ್ದು, ಎಲ್ಲ ಎತ್ತಿನೇ ಒಯ್ಬೇಕು, ಭೂಮಿಗೆ ಬಾರದ. 90ನೇ ವಯಸ್ಸಿನಾಗ ಹಾಸಿಗೆ ಹಿಡ್ದ, ಹೊಲಸು ಮಾಡ್ಲಿಕ್ಕತ್ತ. ಬಂದವರು ಮಾತಾಡ್ಲಿಕ್ಕೆ ಬಂದವರಿಗೆಲ್ಲ ಏನು ಮುದುಕಿ ಎಷ್ಟು ದಿನ ಹಾಸಿಗೆ ಹಿಡಿತದ, ಸಾಯ್ಲಿಲ್ಲ ನೋಡು, ನೀವು ಎಟ್ಟರೆ ಮಾಡಬೇಕು. ಭೂಮಿಗೆ ಬಾರಾದ, ಮಂದಿ ಮಕ್ಕಳಿಗೆ ಬಾರಾದ, ಮನೆಯವರಿಗೆ ಮೊದಲೇ ಭಾರ ಆಗಿಬಿಟ್ಟ, ಎಲ್ಲರಿಗೆ ಆಗ್ತದೆ. 90ರ ಬಾಗಿ ಬಾಗಿದಂಥ ದೇಹ ಹಾಸಿಗೆ ಹಿಡಿತು, 100ರ ಹೊತ್ತುಕೊಂಡು ಹೋಗಿ ಹಾಸಿಗೆ ಹಿಡಿದ ಬಳಕ 100 ಆಗುವುದರಾಗ 100 ಅನ್ನೋದರಾಗ ಹೋಗಿಬಿಟ್ಟ. ಬರುವಾಗ ಏನೂ ತರಲಿಲ್ಲ, ಹೋಗುವ ವೇಳೆಗ ಏನೂ ಒಯ್ಲಿಲ್ಲ. ಭ್ರಾಂತಿಯುಕ್ತವಾದಂಥ ಜೀವನದೊಳಗೆ ಎಲ್ಲ ನಂದ ಅಂದ, ನಂದ ಅನ್ನೋದು ಏನು ಜಗತ್ತಾಗ ಉಳಿಲಿಲ್ಲ, ನಂದು ಅನ್ನೋದು ಒಂದು ಉಳಿತು ಗುರುವಿನ ಆಶೀರ್ವಾದ, ಗುರುವಿನ ಮುಖಾಂತರ ಪಡೆದಂಥ ಆತ್ಮಜ್ಞಾನ, ಅದುವೇ ಪರಮಾತ್ಮನ ಹತ್ತಿರ ಒಯ್ಯುವಂಥದ್ದು ಮಾರ್ಗದ. ಅದಕ್ಕೆ ಪರಮ ಸದ್ಗುರುಗಳಾದಂಥ ಜೈಮ್ ಸಿಂಗ್ ಮಹಾರಾಜರ ಆಶೀರ್ವಾದ ನೀವು ಪ್ರತಿನಿತ್ಯ ಪಡೆದಿದ್ದೆ, ಆದರೆ ಆ ಆಶೀರ್ವಾದದ ಫಲದಿಂದ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದೆ ಅಂತೇಳಿ ಹೇಳುತ್ತಾ ನಮ್ಮ ಗವಾಯಿಗಳು ಒಂದು ಭಕ್ತಿಗೀತೆ ದರುಶನ ಮಾಡೋಣ ಬಾ, ಜೇಮ ಸಿಂಗರ ನಾವು ನೋಡೋಣ ಬಾ, ನಡಿ ನಡಿ ಹೋಗೋಣ ಬಾ, ದರುಶನ ಮಾಡೋಣ ಬಾ, ಜೇಮ ಸಿಂಗರ ಕರುಣೆ ಪಡೆಯೋಣ ಬಾ, ನಾವು ಹೋಗೋಣ ಬಾ, ದರುಶನ ಮಾಡೋಣ ಬಾ, ನಾವು ಹೋಗೋಣ ಬಾ, ದರುಶನ ಮಾಡೋಣ ಬಾ, ನಡಿ ನಡಿ ಹೋಗೋಣ ಬಾ, ದರುಶನ ಮಾಡೋಣ ಬಾ, ನಡಿ ನಡಿ ಹೋಗೋಣ ಬಾ, ದರುಶನ ಮಾಡೋಣ ಬಾ, ಜೇಮ ಸಿಂಗರ ನಾವು ಕಾಣೋಣ ಬಾ, ಜೇಮ ಸಿಂಗರ ದರುಶನ ಮಾಡೋಣ ಬಾ, ನಡಿ
ಮಾಡಿ ತಂಗಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ತಂಗಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಬಾಬಾ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಜೇಮ ಸಿಂಗರ ನಾವು ಕಾಣೋಣ ಬಾ ಜೇಮ ಸಿಂಗರ ದರ್ಶನ ಮಾಡೋಣ ಬಾ ಬಾ ಅಣ್ಣ ಹೋಗೋಣ ಬಾ ದರ್ಶನ ಮಾಡೋಣ ಬಾ ನಡಿತಮ್ಮ ಹೋಗೋಣ ಬಾ ದರ್ಶನ ಮಾಡೋಣ ಬಾ ನಡಿ ನಡಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಜೇಮ ಸಿಂಗರ ದರ್ಶನ ಮಾಡೋಣ ಬಾ ಜೇಮ ಸಿಂಗರಲ್ಲಿ ವರವ ಬೇಡೋಣ ಬಾ ನಡಿ ನಡಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಹೋಗೋಣ ಬಾ ದರ್ಶನ ಮಾಡೋಣ ಬಾ ನಡಿ ನಡಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಜೇಮ ಸಿಂಗರ ದರ್ಶನ ಮಾಡೋಣ ಬಾ ಅವರಲ್ಲಿ ನಾವು ವರವ ಬಿಡೋಣ ಬಾ ಬಾ ತಂಗಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಹೋಗೋಣ ಬಾ ದರ್ಶನ ಮಾಡೋಣ ಬಾ ನಡಿ ನಡಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಜೇಮ ಸಿಂಗರಲ್ಲಿ ವರವ ಬೇಡೋಣ ಬಾ ಜೇಮ ಸಿಂಗರ ನಾವು ಕಾಣೋಣ ಬಾ ನಡಿ ತಮ್ಮ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಬಾ ತಂಗಿ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಬಾ ಅಣ್ಣ ಹೋಗೋಣ ಬಾ ದರ್ಶನ ಮಾಡೋಣ ಬಾ ಸದ್ಗುರು ಜೇಮ ಸಿಂಗ ಮಹಾರಾಜ ಕೀಯ ಬರುವ ಕೊಡುವದೆಲ್ಲ ನಗುತ್ತ ಹೊರಡಲನು ಆಗು ಎಂದಾದರೊಂದು ದಿನ ಹೋಗಲೇಬೇಕು ಎಂದಾದರೊಂದುಗಲೇಬೇಕು ನಾವು ಹೋಗಲೇಬೇಕು ಸದ್ಗುರು ಮಹಂತ ಮಡಿವಾಳೇಶ್ವರ ಮಹಾರಾಜ ಕೀ ಜಯ ಸದ್ಗುರು ಜೇಮ ಸಿಂಗ ಮಹಾರಾಜ ಕೀ ಜಯ ಆಶೀರ್ವಾದ ಆಯಿತು ಅಂತಂದ್ರೆ ಸಂಸಾರದ ಚಿಂತೆ ಹೋಗ್ತದ, ಮನಸ್ಸಿನ ಭ್ರಾಂತಿ ಹೋಗ್ತದ, ಅದು ಅಲ್ಲದೆ ಗುರುವಿನ ಪಾದಕ್ಕೆ ಮುಟ್ಟದ, ಮುಟ್ಟಿ ನಮಸ್ಕಾರ ಮಾಡದ, ದೀರ್ಘದಂಡ ಪ್ರಣಾಮ ಹಾಕದ ಅಂತಂದ್ರೆ ಇಹಲೋಕದಿಂದ ಆ ದೇವರ ಹತ್ರ ಒಯ್ಲಿಕ್ಕೆ ಗುರು ಮಾರ್ಗದರ್ಶಕ ಅಂತ ಹೇಳಿ ಪ್ರಥಮ ಅಧ್ಯಾಯದೊಳಗೆ ಯಾವ ಅಲ್ದಿಹಾಳ ಕವಿಗಳು ಹೇಳಿದ್ದಾರೆ ಅಂತ ಹೇಳುತ್ತಾ ಇಲ್ಲಿವರೆಗೆ ನನ್ನ ತೊದಲ್ ನುಡಿಗಳನ್ನು ಈ ಪುರಾಣದ ಒಂದು ತೊದಲ್ ನುಡಿಗಳನ್ನು ಪರಮ
ಸದ್ಗುರುಗಳಾದಂಥ ಜೈಮ್ ಸಿಂಗ್ ಮಹಾರಾಜರ ಪಾದಕ್ಕೆ ಅರ್ಪಣೆ ಮಾಡುತ್ತಾ ಇಲ್ಲಿವರೆಗೆ ಬಹಳ ಸವಿಸ್ತಾರವಾದಂಥ, ಯಾಕಂತಂದರೆ ಶಾಂತ ರೀತಿಯಿಂದ ಕೇಳಲು ಅತ್ಯಂತ ಶ್ರಾವ್ಯದಿಂದ ಕೇಳುವಂಥ ಜನಾಂಗ ಎಲ್ಲಿ ಅದರ ಭಕ್ತರು ಅಂತಂದ್ರೆ ಮಹಾನಗರಿ ಒಳಗೆ ಯಾವ ಈ ಒಂದು ಆಶ್ರಮದೊಳಗೆ ಎಲ್ಲ ಲಿಂಗರ ಆಶ್ರಮದೊಳಗೆ ಕೇಳ್ಯಾರ ಅಂಥೇಳಿ ನಮಗೂ ಆನಂದ ಅನ್ನಿಸ್ತದೆ. ಈಗಾಗಲೇ ಸಮಯ ಸಾಕಷ್ಟಾಗ್ಯದ. ಈ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಅರ್ಪಣೆ ಮಾಡುತ್ತಾ ಈ ಪುರಾಣಕ್ಕೆ ವಿರಾಮ ಹೇಳುತ್ತಾ ಮಾರಿ ಮಾತಾ ತುಯೇ ಮಾರ್ಬಲ್ಲಾ ಮಾರಿ ಮಾತಾ ತುಯೇ